जय जवान जय किसान रैत देशद बेन्नेलुबु हीगंत तासगट्टले भाषण माडि ओटु गिट्टिसिकोळ्ळुव राजकारणिगळु रैतर मक्कळागि हुट्टि बड रैतन बळि लंचक्के कै चाचो अधिकारिगळिद्दारे रैतर संकष्टगळु राजकारणिगळ लाभद सरकुगळागि दशकगळे उरुळि होगिवे आदरे अन्नदात मात्र इन्नू प्राण संकटदल्लि बदुकुत्ता इद्दाने ಮಳೆಯ ಕಣ್ಣಾಮುಚ್ಚಾಲೆಯಾಟ ಬರಗಾಲ ಅತಿವೃಷ್ಟಿಯಿಂದಾಗಿ ರೈತನ ಬದುಕು ಮುರಾವಟ್ಟೆಯಾಗಿದೆ ರೈತನ ಬದುಕು ಬಂಗಾರವಾಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಇದೊಂದು ದೃಶ್ಯ ನೋಡಿದ್ರೆ ನಿಮ್ಮ ಕರುಳು ಚುರುಕ್ಕೆನ್ನಬಹುದು ಕೃಷಿ ಸಚಿವ ಬಿಸಿ ಪಾಟೀಲ್ ಪ್ರತಿನಿಧಿಸುವ ಹಾವೇರಿ ಜಿಲ್ಲೆಯ ಅನ್ನದಾತರ ಕರುಣಾಜನಕ ಕಥೆ ಇದು ಕೃಷಿ ಯಂತ್ರೋಪಕರಣಗಳು ಸಿಗದೆ ರೈತ ಕಂಗಾಲಾಗಿದ್ದಾನೆ ಹಾವೇರಿಯಲ್ಲಿ ಬಡ ಅನ್ನದಾತರ ಪರದಾಟ ಹೇಳತೀರದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಎಫೆಕ್ಟ್ ನಿಂದಾಗಿ ಟ್ರ್ಯಾಕ್ಟರ್ ಸೇರಿದಂತೆ ಕೃಷಿ ಯಂತ್ರಗಳ ಬಾಡಿಗೆ ದುಪ್ಪಟ್ಟಾಗಿದೆ ಇತ್ತ ಎತ್ತುಗಳು ಬಾಡಿಗೆಯು ಹೆಚ್ಚಳವಾಗಿದೆ ಬಿತ್ತಿದ ಬೀಜಗಳು ಅತಿಯಾದ ಮಳೆಗೆ ಮೊಳಕೆಯೊಡದೇ ಇಲ್ಲ ಮರುಬಿತ್ತನೆ ಮಾಡಿ ಸಾಕಷ್ಟು ಖರ್ಚು ಮಾಡಿರುವ ರೈತರಿಗೆ ಟ್ರ್ಯಾಕ್ಟರ್ ಎತ್ತುಗಳು ಸಿಗ್ತಿಲ್ಲ ಬಾಡಿಗೆ ತೆಗೆದುಕೊಂಡು ಬರುವ ಸಾಮರ್ಥ್ಯವು ರೈತರಿಗೆ ಇಲ್ಲದಂತಾಗಿದೆ ಹೀಗಾಗಿ ಅಸಹಾಯಕರಾಗಿರುವ ರೈತ ದಂಪತಿಗಳಿಬ್ಬರು ತಮ್ಮ ಪುಟ್ಟ ಕಂತನ ಜೊತೆ ಎತ್ತುಗಳಂತೆ ನೊಗ ಹೊತ್ತು ಉಳುಮೆ ಮಾಡುತ್ತಿದ್ದಾರೆ ಒಂದು ಕಡೆ ಕೊರೋನಾ ಎಫೆಕ್ಟ್ ನಿಂದಾಗಿ ದುಡಿಮೆಯೂ ಇರಲಿಲ್ಲ ಈಗ ಟ್ರ್ಯಾಕ್ಟರ್ ಎತ್ತುಗಳ ಬಾಡಿಗೆ ಕೇಳಿಯೇ ಬಡ ರೈತ ಶಾಕ್ ಆಗಿದ್ದಾನೆ ಎಡೆಕುಂಟೆಗೆ ಹೆಗಲು ಕೊಟ್ಟ ರೈತ ದಂಪತಿ ಇಡೀ ದಿನ ಮಳೆಯಲ್ಲಿ ಉಳುಮೆ ಮಾಡಿದ್ದು ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಜಿನುಗಬಹುದು ಆರು ವರ್ಷದ ಪುತ್ರ ಅಯಾನ್ ಜೊತೆ ಸೇರಿ ಎಡೆಕುಂಟೆಗೆ ಹೆಗಲು ಕೊಟ್ಟ ರೈತ ದಂಪತಿ ಮಳೆ ಚಳಿ ಎನ್ನದೇ ಕೃಷಿ ಕಾಯಕದಲ್ಲಿ ತೊಡಗಿದ್ದಾರೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಮಾಸನಕಟ್ಟಿ ಗ್ರಾಮದ ಬಡ ರೈತ ಹಾಸಿಂ ಸಾಬ್ ಹಾಗೂ ಪತ್ನಿ ಹಾಗೂ ಮಗು ಹೊಲದಲ್ಲಿ ಎಡೆಕುಂಟೆ ಹೊಡೆಯುವ ದೃಶ್ಯ ಮನ ಕಲಕುತ್ತೆ ಪರಿಸ್ಥಿತಿ ಯಾಕೆ ಬಂದಿದ್ದಂದ್ರೆ ಸರ್ ನಾವು ಎತ್ತಿನ ಬಾಡಿಗೆ ಕೇಳಕ್ಕೆ ಹೋದ್ರೆ ದೊಡ್ಡ ಬಾಡಿಗೆ ಆಮೇಲೆ ಟ್ಯಾಕ್ಟರ್ ಕೇಳಕ್ಕೆ ಹೋದ್ರೆ ಟ್ಯಾಕ್ಟರ್ ಇದ್ರಾಗ ನಡೆಯೋದಲ್ಲ 2000 ರೂಪಾಯಿ ಬಾಡಿಗೆ ಕೇಳ್ತಾರೆ ಒಂದು ದಿನಕ್ಕೆ ಗಳಿಕೆ ಒಂದು ತಾಸು ಹೊಡೆದ್ರೆ 1000 ರೂಪಾಯಿ ಕೇಳ್ತಾರೆ ಅದಕ್ಕಾಗ ಆಗಲಿಲ್ಲದಕ್ಕೆ ನಾವು ಕೈಲೇನ ಸಾಗಣೆ ಮಾಡ್ತಾ ಇದ್ದೇವೆ ಸರ್ ಎಷ್ಟು ಈಗ ಈಗ ಒಂದು ಸಾರಿ ಬಿತ್ತಿ ಮತ್ತೆ ರಿಟರ್ನ್ ಅದು ಲಾಸ್ ಆಗಿಂತ್ರ ಮತ್ತೆ ಎರಡನೇ ಸಾರಿ ಬಿತ್ತಿದ್ದೇವೆ ಸರ್ ಮಳೆಗೆ ಲಾಸ್ ಆಯ್ತು ಹಾಂ ಮಳೆ ಬಂದು ಓಟು ಗಟ್ರ ನೀರು ಓಟು ಹೊಲದಾಗ ಬಂದು ಹಾಳಾಗಿದ್ದು ಹಾಳಾಗಿದ ಮೇಲೆ ಮತ್ತೀಗ ಈ ತರ ಮಾಡ್ಕೊಂಡಿದ್ದೀವಿ ಈ ತರ ಆಗಿಂತರ ಮತ್ತೆ ಅದು ಸರಿ ಹುಟ್ಟಿಲ್ಲ ಊರಾಗ ಎಲ್ಲರನ್ನು ಕೇಳಿದ್ರಿ ಯಾರು ಏನು ಹಚ್ಚಿಕೊಳ್ಳೋದಲ್ರಿ ಅದ್ರ ಬಗ್ಗೆ ಪಿಡಿಯೋನು ಏ ಯಾರದಾರ ಏನ ಅನ್ನಂಗೆ ಆಗ್ತೈತ್ರಿ ನೀವು ಊರಾಗ ರೈತರನ್ನೆಲ್ಲ ಸಂಪರ್ಕ ಮಾಡಿದ್ರಿ ರೈತರನ್ನೆಲ್ಲ ಸಂಪರ್ಕ ಮಾಡಿದ್ದೇವ್ರಿ ಯಾ ಎಲ್ಲಿ ಎತ್ತ ನಮ್ಮೂ ಇಲ್ಲ ನಿಮ್ಮೂ ಇಲ್ಲ ಯಾರು ಕೊಡೋಂಗಿಲ್ಲರಿ ಬಡವ್ರಿಗೆ ಯಾರು ಕೊಡ್ತಾರ್ರಿ ಬಡವ್ರ ಸಹಾಯ ಯಾರು ಆಗೋದಲ್ರಿ ಇದ್ದರ ಹತ್ರ ಹೋಗಿ ಕೇಳಿದ್ರಿ ಏನು ಮಾತಾಡ್ತಾರ ಅವರು ನಂದೇನ ನಿಂದೇನ ನಡಿಯಪ್ಪ ನಮ್ದಷ್ಟು ನಾವು ನೋಡ್ಕೊಳ್ಳೋಣ ಅವ್ರದ್ದು ಯಾಕೆ ಅಂತಾರ್ರಿ ನಾವು ಈಗ ಬಡತನದಾಗ ಇದು ಹಿಂಗೆ ಸಾಗುವಳಿಗಳಲ್ಲಿ ನಡೆಸಿದ್ದೇವೆ ನಾವು ಕೈಲೇನ ಕಮತ ನಡೆಸ್ತಾ ಇದ್ದೇವೆ ಹಾಂ ಒಂದು ಸಾರಿ ಬಿತ್ತಿದ್ದೀವಿ ರೀ ತರಕಾರಿ ಓಟು ನೀರಿಗೆಲ್ಲ ಲಾಸ್ ಆಯಿತು ಮತ್ತು ರಿಟೇನ ಸೈಕಲ್ ಮೋಟ್ರ್ನಲ್ಲಿ ಎರಡೆರಡು ನಾಲ್ಕು ಕೊಡ ಹೇರಿ ಹಾಕಿದ್ವಿ ಒಂದೊಂದು ಸಾಲಿಗೆ ಆರು ಕೊಡಪ್ಪ ಅಂತ ಲೈನ್ಗೆ ಹಾಕಿದ್ವಿ ಹಾಕಿದ್ರೂ ಏನು ಪ್ರಯೋಜನ ಆಗಲಿಲ್ಲ ಆದರೂ ಈ ಥರ ಇದೇ ಥರ ಇದೆ ಇದಕ್ಕೇನು ಮಾಡ್ಬೇಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಎತ್ತಿನ ಬಾಡಿಗೆ ಎಷ್ಟು ಕೇಳಿದ್ರಿ ಒಂದು ತಾಸಿಗೆ ಒಂದು ತಾಸಿಗೆ 1000 ರೂಪಾಯಿ 1000 ರೂಪಾಯಿ ಹಾಂ ಎತ್ತಿನ ಬಾಡಿಗೆ ಹಾಂ ಒಂದು ದಿನಕ್ಕೆ 2000 ರೂಪಾಯಿ ಇಡೀ ದಿನ ಆದರೆ ಇಡೀ ದಿವಸ ಆದರೆ 2000 ರೂಪಾಯಿ ಹಾಂ ಅದಕ್ಕೆ ನಾವು ಏನು ಮಾಡಲಿಲ್ಲ ಸರ್ ಹಾಗಾದ್ರೆ ಬೇಡಪ್ಪ ಯಾವುದು ಏನು ಬೇಡ ನಾವು ಸಾಗುಳಿ ಮಾಡೋಣ ಅಂತೇಳಿ ನಾನು ನನ್ನ ಮಗ ನನ್ನ ಹೆಂಡತಿ ಮೂರು ಮಂದಿ ಸಾಗುಳಿ ಮಾಡ್ತಾ ಇದ್ದೇವೆ ರೀ ಸರ್ ಹೊಲ ಇಲ್ಲರಿ ನಮ್ಮದು ನಾವು ಲವಣಿ ಮಾಡಿದ್ದು ಹಾಂ ಲವಣಿ ಹೊಲ ರೀ ಟ್ರ್ಯಾಕ್ಟರ್ ಬಾಡಿಗೆ ಕೇಳಿದ್ರಿ ಟ್ರ್ಯಾಕ್ಟರ್ ಬಾಡಿಗೆ ಕೇಳಿದ್ವಿ ರೀ ಆ ಟೈಮ್ನಾಗ ಬಂತು ಬಿಡ್ರಿ ಟ್ಯಾಕ್ಟ್ರ್ ಆ ಟೈಮ್ನಾಗ ಹೊಡೆದ ಒಂದು ತಾಸಿಗೆ 1500 ರೂಪಾಯಿ ರೋಟ್ರ್ ಹೊಡ್ಯಾಕೆ ತೊಗೊಂಡ್ರು ಅವ್ರು ಹಾಂ 1500 ರೂಪಾಯಿ ಒಂದು ಗಂಟೆಗೆ ಒಂದು ಗಂಟೆ ಅಲ್ಲ ಒಂದು ಎರಡು ಗಂಟೆ ಮಾಡಿದ ಅವನು ಅವಂದೇನು ಕೊಡೋದು ಕೊಟ್ಟು ಕಳಿಸಿದ್ವಿ ಸರ್ ಆಮೇಲೆ ಮಳೆ ಆಗಲಿಲ್ಲ ಸರಿಯಾಗಿ ಅದರಲ್ಲಿ ಮತ್ತು ಟ್ಯಾಕ್ಟ್ರಲ್ಲೇ ಸಾಲ ಬಿಟ್ಟಿವಿ ಟ್ಯಾಕ್ಟ್ರಲ್ಲೇ ಕಾಳು ಹಾಕಿದ್ವಿ ಟ್ಯಾಕ್ಟ್ರಲ್ಲೇ ಬಳಸಿ ಎಲ್ಲ ಮಾಡಿದ್ವಿ ಅದೊಂದು 2800 ರೂಪಾಯಿ ಆಯಿತು ಅದು ಕೊಟ್ಟು ಕಳಿಸಿದ್ವಿ ಆ ಥರ ಈ ಥರ ಆಗಿಲ್ಲ ಮಳೆ ಹೋಗಿದ್ದು ಪುನಃ ಒಂದು ತಿಂಗಳ ಒಂದು ಹನಿನೂ ಉದರಲಿಲ್ಲ
ಸ್ವಲ್ಪ ಮಳೆ ಉದುರ್ತಾ ಇದೆ ಅದಕ್ಕೆ ಈ ತರ ಎತ್ತಿನ ಎತ್ತಿನ ಕೇಳಿದ್ವಿ ಎತ್ತಿನ ನಮ್ಮೂ ಇಲ್ಲ ನಿಮ್ಮೂ ಇಲ್ಲ ಅಂದ್ರು ಬಾಡಿಗೆ ಕೇಳಿದ್ವಿ ಬಾಡಿಗೆ ಈ ತರ ಮಾತಾಡಿದ್ರು ಅದಕ್ಕೆ ನಾವು ಈ ತರ ನನ್ನ ಮಗ ಕುಂಟಿ ಹಿಡಿತಾ ಇದ್ದಾನೆ ನಮ್ಮನ್ನು ನನ್ನ ಹೆಣ್ಣುಮಕ್ಕಳು ಸೇರಿ ಜಗ್ತಾ ಇದೆ ಸಾಗುಳಿ ಮಾಡ್ತಾ ಇದೆ ಟ್ರ್ಯಾಕ್ಟರ್ ಬಾಡಿಗೆ ಒಂದು ತಾಸಿಗೆ 2000 ರೂಪಾಯಿ ಇದ್ರೆ ಇಡೀ ದಿನ ಟ್ರ್ಯಾಕ್ಟರ್ ಬಾಡಿಗೆ ಪಡೆದ್ರೆ 3000 ರೂಪಾಯಿ ಕೊಡಬೇಕು ಎತ್ತುಗಳನ್ನು ಬಾಡಿಗೆ ಪಡೆದ್ರೆ ತಾಸಿಗೆ 1000 ರೂಪಾಯಿ ಇಡೀ ದಿನವಾದರೆ ಎತ್ತುಗಳಿಗೆ ಬಾಡಿಗೆ 2000 ರೂಪಾಯಿ ಕೊಡಲೇಬೇಕು ಎತ್ತು ಕೊಡೋಕಾಗಲ್ಲ ನಮಗೂ ಕೆಲಸ ಇದೆ ಅಂತ ದೊಡ್ಡ ರೈತರು ಎತ್ತುಗಳನ್ನು ಬಾಡಿಗೆ ಕೊಡ್ತಿಲ್ಲ ಇದು ಬಡ ರೈತರಿಗೆ ನುಂಗಲಾರದ ತುತ್ತಾಗಿದೆ ಎತ್ತುಗಳು ಸಿಗದೆ ಸಣ್ಣ ಸಣ್ಣ ರೈತರು ಹೈರಾಣ ಆಗಿದ್ದಾರೆ ಮಳೆ ಬಂದಿದ್ದಕ್ಕೆ ಎಲ್ಲ ಲಾಸ್ ಆಗೈತೆ ರೀ ಲಾಸ್ ಆಗಿ ನಾವು ಗಂಡ ಹೆಂಡತಿ ಹೊಡೆಯಾಗತ್ತೆ ರೀ ಯಾರು ಎತ್ತ ಸಿಕ್ಕಿಲ್ಲ ನಮಗೆ ಕೇಳಕ್ಕೆ ಹೋಗಿದ್ರೆ ಇಲ್ಲ ನಮ್ದೈತು ಹೊಲ ಹೊಡೆಯದೈತಿ ನಾವು ಈಗ ಆಗಿಂಗಿಲ್ಲ ನಮ್ಮ ಕೈಲಿಂದ ನೀವು ನೋಡ್ರಿ ಮತ್ತೆ ಎಲ್ಲಿಂದ್ರ ಅಂದ್ರೆ ಹೇಳಿದ್ರಿ ನಾವು ಮತ್ತೆ ಅಲ್ಲೇ ಹುಡುಕ್ಬೇಕಂಥೇಳಿ ನಾವು ಗಂಡ ಹೆಂಡತಿ ಮಗ ಕೂಡೆ ಹೊಡೆಯಾಕತ್ತೀರಿ ರಂಟಿ ಕುಂಟಿ ಹಿಂಗಾಗಿ ನೀರು ಬಂದು ಎಲ್ಲ ಲಾಸ್ ಆಗಿ ಮತ್ತು ಚೌಳಿಕಾಯಿ ಬೆಂಡಿಕಾಯಿ ಹಿಂಗೆ ಹಾಕಿದ್ರಿ ಮಳಿಗೆ ಹೋಗಿತ್ತು ಹೋಗಿ ಮತ್ತು ಜೋಳ ತೊಗೊಂಡೆ ಮತ್ತು ಒಂದು ಸಲ ಹಬ್ಬಿತ್ತೀವಿ ರೀ ನಾವು ಜೋಳ ಗೊಂಜಾಳ ಬಿತ್ತೆ ಈಗ ರಂಟಿಗೆ ಹಿಂಗಾಗಿದ್ಕ ನಾವು ಹೊಡ್ಯಾಕೆ ಬಂದೀವಿ ರೀ ಹ್ಞೂ ನಾವು ಮಾಡಾಕತ್ತೀರಿ ಲವಣಿ ಹಾಕೊಂದೀವಿ ರೀ ನಾವು ಎರಡು ಸಲ ಆತ್ರಿ ಇದು ಹಿಂಗಾಗಿ ಹ್ಞೂ ಈ ರೋಡ್ ಬಾಜುಕ್ಕೆ ಏನು ಗಟಾರ್ ಮಾಡಿದ್ದಿಲ್ಲ ರೀ ನಾವು ಇದು ಮಾಡಿ ಗಟಾರ ಮಾಡ್ಕೊಂತ ನೀರು ಹೋಗಂಗೆ ಮಾಡೀವಿ ರೀ ಕೃಷಿ ಪ್ರಧಾನವಾದ ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ಮಳೆರಾಯ ಕಣ್ಣಾಮುಚ್ಚಾಲೆಯಾಡಿದ್ದಾನೆ ಬೀಜ ಬಿತ್ತನೆ ಮಾಡಿದ ಬಳಿಕ ಭಾರಿ ಮಳೆಯಾಗಿ ಬೀಜಗಳು ಮೊಳಕೆಯೊಡೆದಿಲ್ಲ ಬೀಜ ಗೊಬ್ಬರಕ್ಕೆ ಸಾಕಷ್ಟು ದುಡ್ಡು ಚೆಲ್ಲಿರುವ ರೈತರಿಗೆ ಈಗ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಕೇಳಿ ಶಾಕ್ ಆಗಿದೆ ಕ್ಯಾಮರಾಮನ್ ರಾಜು ಜೊತೆ ಪವನ್ ಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾವೇರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್